Hi guys, welcome to Sai Study Circle 2021 Income Tax 2, 6th semester BCom. ನಮಗೆ 2021 ಅಲ್ಲಿ ಒಂದು ಕ್ವಶನ್ ಕೊಟ್ಟಿದ್ದಾರೆ. ಈ ಕ್ವಶನ್ ಅನ್ನ ನಾವು ಓದಿಸಲು ಸಾಲ್ವ್ ಮಾಡೋದಕ್ಕೆ ಮುಂಚೆ ನಾನು ಒಂದು ಪಾಯಿಂಟ್ ಹೇಳಬೇಕು. ಎಂ ಬಿ ಎ ಯಾರು ಮಾಡಬೇಕು ಅನ್ಕೊಂಡಿದ್ದೀರಾ, ಅವ್ರಿಗೆಲ್ಲ ಫ್ರೀ ಕೌನ್ಸಿಲಿಂಗ್ ಬೇಕು ಅಂತ ಹೇಳಿದ್ರೆ ನಮಗೆ ಯೂನಿಲಿಂಕ್ಸ್ ಎಜುಕೇಶನಲ್ ಸರ್ವಿಸಸ್ ಅಂತ ಹೇಳಿ ಒಂದು ಫರ್ಮ್ ಇದೆ, ಒಂದು ಕಂಪನಿ ಇದೆ, ಒಂದು ಇನ್ಸ್ಟಿಟ್ಯೂಷನ್ ಇದೆ. ಅಲ್ಲಿ ನೀವು ರಿಜಿಸ್ಟರ್ ಮಾಡ್ಕೊಡಿ. ರಿಜಿಸ್ಟರ್ ಮಾಡಿಕೊಂಡು ನಿಮ್ ಡೀಟೇಲ್ಸ್ ಅನ್ನ ಕೊಟ್ರೆ ಅವ್ರು ಫೋನ್ ಮಾಡಿ ನಿಮಗೆ ಯಾವ ತರ ಎಂ ಬಿ ಎ ಮಾಡಬೇಕು, ಎಲ್ಲಿ ಎಂ ಬಿ ಎ ಮಾಡಬೇಕು, ಯಾಕೆ ಎಂ ಬಿ ಎ ಮಾಡಬೇಕು, ಅದರಿಂದ ಏನು ಪ್ರಯೋಜನ, ಇವೆಲ್ಲ ಕೂಡ ನಿಮಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಕೌನ್ಸಿಲಿಂಗ್ ಕೊಡ್ತಾರೆ. ಅದರ ಜೊತೆಗೆ ನೀವು ಅಡ್ಮಿಷನ್ ಅನ್ನ ತಗೊಂಡ್ರೆ ನಿಮಗೆ ಒಳ್ಳೆ ಸ್ಕಾಲರ್ಶಿಪ್ ಅನ್ನು ಕೂಡ ಕೊಡ್ತಾರೆ. ದಯವಿಟ್ಟು ಈ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ದಯವಿಟ್ಟು ನೀವು ಲಿಂಕ್ ನ ಫಾಲೋ ಮಾಡಿ ಅಲ್ಲಿ ರಿಜಿಸ್ಟರ್ ಮಾಡ್ಕೊಡಿ. ಈಗ ಕ್ವಶನ್ ಬರೋಣ. ಫಾಲೋಯಿಂಗ್ ಇಸ್ ದ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಫ್ ಮಿಸ್ಟರ್ ಚಂದ್ರ ಫಾರ್ ದ ಪ್ರೀವಿಯಸ್ ಇಯರ್ 22-23, ಕಂಪ್ಯೂಟ್ ಇನ್ಕಮ್ ಫಾರ್ ದ ಪ್ರೀವಿಯಸ್ ಅಸೆಸ್ಮೆಂಟ್ ಇಯರ್ 2023-24 ಅಂತ ಇದೆ. ನಮ್ಗೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಕೊಟ್ಟಿದ್ದಾರೆ ಡೆಬಿಟ್ ಸೈಡ್ ಅಲ್ಲಿ ಎಕ್ಸ್ಪೆನ್ಸಸ್, ಕ್ರೆಡಿಟ್ ಸೈಡ್ ಅಲ್ಲಿ ಇನ್ಕಮ್ಸ್. ಹಾಗೆ ಒಂದು 4 ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾನೆ. ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂದ್ರೆ ನೆಟ್ ಪ್ರಾಫಿಟ್ ಇಂದ ಸ್ಟಾರ್ಟ್ ಮಾಡಬೇಕು. ಇದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟ್ ಸೈಡ್ ಅಲ್ಲಿ ಸಿಗುತ್ತೆ 60,000 ಅಂತ ಹೇಳಿ. ಆದ್ಮೇಲೆ ಫಸ್ಟ್ ನಾವು ಅಡ್ಜಸ್ಟ್ಮೆಂಟ್ ನ ಮುಗಿಸ್ಬೇಕು. ಏನಂತೆ ಫಸ್ಟ್ ಅಡ್ಜಸ್ಟ್ಮೆಂಟ್, ಸ್ಯಾಲರಿ ಇನ್ಕ್ಲೂಡ್ 12,000 ಪೇ ಟು ವರ್ಕರ್ ಎಂಪ್ಲಾಯ್ ಅಟ್ ಹೋಮ್. ಮನೆ ಕೆಲಸದವ್ರಿಗೆ ಕೊಟ್ಟಿರತಕ್ಕಂತಹ ಸ್ಯಾಲರಿಯನ್ನ ಬಿಸ್ನೆಸ್ ಸ್ಯಾಲರಿ ಅಂತ ತೋರಿಸಿದ್ದಾರೆ, ಅದನ್ನ ನಾವು ಇನ್ ಅಡ್ಮಿಸಬಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಅದಕ್ಕೆ ಸ್ಯಾಲರಿ ಅಂತ ಹೇಳಿ 12,000 ರುಪೀಸ್ ಮನೆ ಕೆಲಸದವ್ರು ಕೊಟ್ಟಿರುವ ಸ್ಯಾಲರಿಯನ್ನ ಬಿಸ್ನೆಸ್ ನಲ್ಲಿ ಎಂಪ್ಲಾಯಿ ಕೊಟ್ಟಿರುವ ಸ್ಯಾಲರಿ ಅಂತ ತಪ್ಪಾಗಿ ತೋರಿಸಿದ್ದಾರೆ. ಎರಡನೇದು, ಲೀಗಲ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ 2,000 ಪೇ ಟು ಪೇ ಟು ಎ ಲಾಯರ್ ಇನ್ ಕನೆಕ್ಷನ್ ವಿತ್ ಹಿಸ್ ಪರ್ಸನಲ್ ಕೇಸ್. ಅವ್ನು ಯಾವ್ದೋ ಒಂದು ಪರ್ಸನಲ್ ಕೇಸ್ ಇದೆ ಕೋರ್ಟ್ ಅಲ್ಲಿ, ಲಾಯರ್ ಅಪಾಯಿಂಟ್ ಮಾಡಿದ್ದಾನೆ, 2,000 ರೂಪಾಯಿ ಕೊಟ್ಟಿದ್ದಾನೆ, ಅದನ್ನ ಬಿಸ್ನೆಸ್ ಲೀಗಲ್ ಎಕ್ಸ್ಪೆನ್ಸಸ್ ಅಲ್ಲಿ ಬೇಕು ಅಂತ ಆಡ್ ಮಾಡಿಬಿಟ್ಟಿದ್ದಾನೆ. ಅದಕ್ಕೆ ಅದನ್ನು ಕೂಡ ನಾವು ಇನ್ ಅಡ್ಮಿಸಿಬಲ್, ನಾನ್ ಬಿಸ್ನೆಸ್, ಬಿಸ್ನೆಸ್ ಗೆ ಸಂಬಂಧಪಟ್ಟಿಲ್ಲ ಆಡ್ ಮಾಡ್ತಾರೆ. ಮೂರನೇ ಅಡ್ಜಸ್ಟ್ಮೆಂಟ್ ಅಲ್ಲಿ ಜನರಲ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ 8,000 ಆಸ್ ಎ ಕಾಂಟ್ರಿಬ್ಯೂಷನ್ ಟು ಸ್ಟಾಫ್ ವೆಲ್ಫೇರ್ ಫಂಡ್ ಅಂತ ಇದೆ. ನೋಡಿ, ಸ್ಟಾಫ್ ವೆಲ್ಫೇರ್ ಫಂಡ್ ಅಂದ್ರೆ ನಾನು ಆಲ್ರೆಡಿ ಹೇಳಿದ್ದೆ, ಇನ್ನೂ ಎಕ್ಸ್ಪೆನ್ಸಸ್ ನ ಖರ್ಚು ಮಾಡಿಲ್ಲ, ಎಂಪ್ಲಾಯೀಸ್ ಗೆ ವೆಲ್ಫೇರ್ ಗೆ ಅಂತ ಇನ್ನು ಖರ್ಚು ಮಾಡಿಲ್ಲ. ಖರ್ಚು ಮಾಡ್ತೀವಿ ಅಂತ ಹೇಳಿ ಫಂಡ್ ಅನ್ನ ಕ್ರಿಯೇಟ್ ಮಾಡಿದ್ದಾನೆ, ಅದನ್ನ ಜನರಲ್ ಎಕ್ಸ್ಪೆನ್ಸಸ್ ಅಲ್ಲಿ ಆಡ್ ಮಾಡಿದ್ದಾನೆ. ಸೊ ಅದಕ್ಕೆ ಸ್ಟಾಫ್ ವೆಲ್ಫೇರ್ ಫಂಡ್ ಅಮೌಂಟ್ 8,000 ರುಪೀಸ್. ನೆಕ್ಸ್ಟ್, ಬ್ಯಾಡ್ ಡೆಟ್ಸ್ ರಿಕವರ್ಡ್ ವಾಸ್ ಅಲೌಡ್ ಆಸ್ ಎ ಡಿಡಕ್ಷನ್ ಅರ್ಲಿಯರ್. ನೋಡಿ, ಕ್ರೆಡಿಟ್ ಸೈಡ್ ಅಲ್ಲಿ ಬ್ಯಾಡ್ ಡೆಟ್ಸ್ ರಿಕವರ್ಡ್ ಅಂತ 20,000 ಇದೆ, ಅದು ಲಾಸ್ಟ್ ಇಯರ್ ಅಲ್ಲಿ ಬ್ಯಾಡ್ ಡೆಟ್ ಅಂತ ತಗೊಂಡಿದ್ದಂತೆ ಈ ವರ್ಷ ರಿಕವರಿ ಆಗಿದೆ, ಅದು ಬಿಸ್ನೆಸ್ ಇನ್ಕಮ್. ದಯವಿಟ್ಟು ಎಲ್ಲೂ ತಗೊಳಕ್ಕೆ ಹೋಗಬೇಡಿ. ಇದೊಂದ ಪಾಯಿಂಟ್ ಇಂಪಾರ್ಟೆಂಟ್ ಇದರಲ್ಲಿ. ಇನ್ನ ಡೆಬಿಟ್ ಸೈಡ್ ಅಲ್ಲಿ ನೋಡಿದ್ರೆ ಫಸ್ಟ್ ಐಟಮ್ ಸ್ಯಾಲರೀಸ್ ಅಂತ ಇದೆ, ಅದು ಬಿಸ್ನೆಸ್ ಎಕ್ಸ್ಪೆನ್ಸಸ್. ಅದರಲ್ಲಿ 12,000 ಮನೆ ಕೆಲಸದವ್ರು ಕೊಟ್ಟಿರೋ ಸಂಬಳನ ಆಡ್ ಆಗಿತ್ತು, ತಗೊಂಡ್ಬಿಟ್ಟಿದ್ದೀವಿ. ಆಫೀಸ್ ಎಕ್ಸ್ಪೆನ್ಸಸ್ ಬಿಸ್ನೆಸ್, ಡಿಪ್ರಿಸಿಯೇಷನ್ ಬಿಸ್ನೆಸ್, ಸೇಲ್ಸ್ ಟ್ಯಾಕ್ಸ್ ಬಿಸ್ನೆಸ್, ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್. ನೋಡಿ, ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್ ಮನೆ ಖರ್ಚನ್ನ ಬಿಸ್ನೆಸ್ ಅಲ್ಲಿ ತೋರಿಸಿದ್ದಾರೆ, ಹಾಗಾದ್ರೆ ಇದು 18,000 ಇನ್ಅಡ್ಮಿಸಬಲ್ ಆಗುತ್ತೆ. ಲೀಗಲ್ ಎಕ್ಸ್ಪೆನ್ಸಸ್ ಆಗಿದೆ 2,000 ಪರ್ಸನಲ್ ಕೇಸ್. ಡ್ರಾಯಿಂಗ್ಸ್ ಅಂತ ಇದೆ, ಅದನ್ನು ಕೂಡ ನಾವು ಇನ್ ಅಡ್ಮಿಸಿಬಲ್ ಮಾಡಬೇಕು. ಡ್ರಾಯಿಂಗ್ಸ್ 10,000. ಹಾಗೆ ಪೇ ಟೆಂಟ್ಸ್ ಪರ್ಚೇಸ್ಡ್ ಅಂತ ಇದೆ, ಅದನ್ನು ಕೂಡ ತಗೊಳ್ಬೇಕು. ಯಾಕೆಂದ್ರೆ ಯಾವುದೇ ಅಸೆಟ್ ಅನ್ನ ಪರ್ಚೇಸ್ ಮಾಡಿದ್ರೆ ಅದು ಇನ್ ಅಡ್ಮಿಸಿಬಲ್ ಅಂತ ಹೇಳಿ ನಾನು ಇಂಟ್ರೊಡಕ್ಷನ್ ಕ್ಲಾಸ್ ಅಲ್ಲಿ ಹೇಳಿದೆ. ರಿಪೇರ್ಸ್ ಅಂತ ಇದೆ, ಬಿಸ್ನೆಸ್ ಬಿಟ್ಬಿಡಿ. ಡೊನೇಷನ್ಸ್ ಅಂತ ಕೊಟ್ಟಿದ್ದಾನೆ, ಡೊನೇಷನ್ಸ್ ಚಾರಿಟೀಸ್ ಯಾವಾಗಲೂ ಅದು ಇನ್ಅಡ್ಮಿಸಿಬಲ್ ಆಗುತ್ತೆ. ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸ್, ಪ್ರಾವಿಷನ್ ಅಂತ ಕೊಟ್ಟಿದ್ರೆ ಕಣ್ಣು ಮುಚ್ಕೊಂಡು ತಗೊಳ್ಳೋ ಅಂತ ಐಟಮ್. ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸ್ 6,000 ರುಪೀಸ್.
ಜನರಲ್ ಎಕ್ಸ್ಪೆನ್ಸಸ್ ಆಗಿದೆ, ನೆಟ್ ಪ್ರಾಫಿಟ್ ತಗೊಂಡಿದ್ದೀವಿ. ಈಗ ನಾವು ಡೆಬಿಟ್ ಸೈಡ್ ಅಲ್ಲಿ ಎಲ್ಲಾ ಐಟಮ್ಸ್ ಮುಗಿಸಿದ್ವಿ. ಕ್ರೆಡಿಟ್ ಸೈಡ್ ಬರಬೇಕಾದ್ರೆ ನಾವು ಯಾವಾಗ್ಲೂ ಅಷ್ಟೇ ಕ್ರೆಡಿಟ್ ಸೈಡ್ ಅಲ್ಲಿ ತಗೊಳ್ಬೇಕಾದ್ರೆ ಇಲ್ಲಿ ಪಾಯಿಂಟ್ ಹಾಕಿದ್ದೀನಲ್ವಾ, ಇವೆಲ್ಲ ಅಳಿಸ್ಬಿಡ್ತೀನಿ. ಸೊ ದಟ್ ಈ ಪ್ರಾಬ್ಲಮ್ ಏನ್ ಬೇಕೋ ಅದನ್ ಮಾತ್ರ ತಗೋಣ. ಆಯ್ತಾ? ಈಗ ಇನ್ಅಡ್ಮಿಸಿಬಲ್ ಇನ್ಕಮ್ಸ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕ್ರೆಡಿಟ್ ಸೈಡ್ ಅಲ್ಲಿ ಇದ್ರೆ ಇನ್ಅಡ್ಮಿಸಿಬಲ್ ಇನ್ಕಮ್ ಅಲ್ಲಿ ಮಾತ್ರ ತಗೊಳ್ಬೇಕು, ಬೇರೆ ಎಲ್ಲೂ ಬರಲ್ಲ. ಅದರಲ್ಲಿ ಗ್ರಾಸ್ ಪ್ರಾಫಿಟ್ ಬಿಸ್ನೆಸ್ ಬ್ಯಾಡ್ ಡೆಟ್ಸ್ ರೆಕವರ್ಡ್ ಅರ್ಲಿಯರ್ ಏನಾಗಿದೆ ಅಂತ ಅಲೋ ಮಾಡಿದ್ದಂತೆ, ಅದಕ್ಕೋಸ್ಕರ ಬಿಸ್ನೆಸ್ ಡಿವಿಡೆಂಡ್ಸ್ ಅಂತ ಇದೆ, ಅದನ್ನ ಬರ್ಕೊಳ್ಳಿ. ಡಿವಿಡೆಂಡ್ಸ್ 6,000. ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ, ಇದು ಹೌಸ್ ಪ್ರಾಪರ್ಟಿ ಟ್ಯಾಕ್ಸಬಲ್ ಆಗುತ್ತೆ 18,000. ಕಮಿಷನ್ ಈಸ್ ಎ ಬಿಸ್ನೆಸ್, ಬ್ರೋಕರೇಜ್ ಈಸ್ ಎ ಬಿಸ್ನೆಸ್, ಸಂಡ್ರಿ ರೆಸಿಪ್ಟ್ಸ್ ಅನ್ನೋದು ಬಿಸ್ನೆಸ್, ಶೇರ್ ಆಫ್ ಇನ್ಕಮ್ ಫ್ರಮ್ HUF, ಶೇರ್ ಆಫ್ ಇನ್ಕಮ್ ಫ್ರಮ್ HUF ಅದು 6,000 ಇನ್ಅಡ್ಮಿಸಿಬಲ್ ಆಗುತ್ತೆ. ಅಲ್ಲಿಗೆ ಎಲ್ಲಾ ಪಾಯಿಂಟ್ಸ್ ಮುಗಿಸಿದ್ವಿ. ನೋಡಿ, ಇಲ್ಲಿ ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ನಾಟ್ ರೆಕಾರ್ಡೆಡ್ ಒಂದು ಐಟಮ್ ಇಲ್ಲ, ಅಡ್ಮಿಸಿಬಲ್ ಇನ್ಕಮ್ ನಾಟ್ ರೆಕಾರ್ಡೆಡ್ ಒಂದು ಐಟಮ್ ಇಲ್ಲ. ಹಾಗಾದ್ರೆ 1, 2, 3, 4, 5, 6, 7, 8, 9, 10, 11, 12 ಕರೆಕ್ಟ್ ಆಗಿ 12 ಪಾಯಿಂಟ್ ಇದೆ. ಓಕೆನಾ? ಆ ಪ್ರಾಫಿಟ್ ಸೇರಿಸ್ಕೊಂಡ್ರೆ 13 ಆಗುತ್ತೆ. ಈಗ ಟೋಟಲ್ ಮಾಡಿದ್ರೆ 10, 14, 22, 30, 34, 3, 5, 6, 7, 8 ಅಲ್ಲಿಗೆ 1,44,000 ಆಗುತ್ತೆ. ಈ 1,44,000 ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ನಾಟ್ ರೆಕಾರ್ಡೆಡ್ ಏನು ಇಲ್ಲ, ಅದಕ್ಕೆ ಸೇಮ್ 1,44,000 ಆಗುತ್ತೆ. ಇದನ್ನು ಟೋಟಲ್ ಮಾಡಿದ್ರೆ 14, 20, 30,000 ಏನ್ ಮಾಡಬೇಕು, ಮೈನಸ್ ಮಾಡಿದ್ರೆ 1,14,000 ಬರುತ್ತೆ. ಇದು ಏನು ಇಲ್ಲ, ಅಲ್ಲಿಗೆ ಇನ್ಕಮ್ ಫ್ರಮ್ ಬಿಸ್ನೆಸ್ ಬಂದು 1,14,000 ಆಗುತ್ತೆ. ಇದಕ್ಕೆ 2021 12 ಮಾರ್ಕ್ಸ್ ಗೆ ಕೇಳಿದ್ದಾರೆ. ನೋಡಿ, ಈ ವಿಡಿಯೋ ಲೈಕ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಿಮ್ಗೆ ಇಷ್ಟ ಆಗಿದ್ರೆ ಮಾತ್ರ ಲೈಕ್ ಮಾಡಿ, ಇಲ್ಲ ಅಂದ್ರೆ ಲೈಕ್ ಮಾಡಕ್ ಹೋಗ್ಬೇಡಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನೋಡಿ, ಈ ಲಿಂಕ್ ಅನ್ನ HTTPS ಯೂನಿಲಿಂಕ್ಸ್ ಎಜುಕೇಷನಲ್ ಸರ್ವಿಸಸ್ ಅಂತ ಹೇಳಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಂತ ಡಿಸ್ಕ್ರಿಪ್ಷನ್ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಒಂದು ಲಿಂಕ್ ಕಾಣಿಸುತ್ತೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಅದ್ ಪೇಜ್ ಗೆ ಕರ್ಕೊಂಡು ಹೋಗುತ್ತೆ. ಅಲ್ಲಿ ಎಲ್ಲಾ ಡೀಟೇಲ್ಸ್ ಫಿಲ್ಅಪ್ ಮಾಡಿ ಮಾಡಿದ್ಮೇಲೆ ಲಾಸ್ಟ್ ಅಲ್ಲಿ ಯಾರು ರೆಫರ್ ಮಾಡಿದ್ರು ಅಂತ ಇರುತ್ತೆ, ಕ್ಲಿಕ್ ಮಾಡಿದ್ರೆ ಅಲ್ಲಿ ಯೂಟ್ಯೂಬ್ ಫ್ರೆಂಡ್ಸ್ ಅದು ಇದು ಅಂತ ಇರುತ್ತೆ, ಕೆಳಗಡೆ ಕನ್ಸಲ್ಟೆಂಟ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿದ್ರೆ ಶ್ರೀನಿವಾಸ್ ಸರ್ ಅನ್ನೋ ಹೆಸರು ಬರುತ್ತೆ, ಅದನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು. ಸಬ್ಮಿಟ್ ಮಾಡಿ, ನಿಮಗೆ ಅವರೇ ಕಾಂಟ್ಯಾಕ್ಟ್ ಮಾಡ್ತಾರೆ. ಥ್ಯಾಂಕ್ ಯು.